ಹಾಯ್ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರುಚಿಗೆ ಸ್ವಾಗತ. ನಾನಿವತ್ತು ಕೈಮಾ ವಡೆ ಮಾಡೋ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಕೈಮಾ ತೊಗೊಂಡಿದ್ದೀನಿ, 1/4 kg ಅಷ್ಟು ಮಟನ್ ಕೈಮಾ, 2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ಸ್ಪೂನಷ್ಟು ಧನಿಯಾ ಪುಡಿ, ಖಾರಕ್ಕೆ ಬೇಕಾದಷ್ಟು ರೆಡ್ ಚಿಲ್ಲಿ ಪೌಡರ್ ತೊಗೊಳ್ಳಿ, ನಾನಿಲ್ಲಿ 1 ಸ್ಪೂನ್ ತೊಗೊಂಡಿದ್ದೀನಿ, ಉರ್ಗಡಲೆ 1-2 ಸ್ಪೂನಷ್ಟು ತೊಗೊಂಡಿದ್ದೀನಿ. ಇದನ್ನು ನಾವು ಪುಡಿ ಮಾಡ್ಕೊಂಡು ಹಾಕೋಬೇಕು. 1 ಮೊಟ್ಟೆ ತೊಗೊಂಡಿದ್ದೀನಿ, 1/2 kg ಕೈಮಕ್ಕೆ 1 ಮೊಟ್ಟೆ ಸರಿ ಹೋಗುತ್ತೆ. 1/2 ಸ್ಪೂನಷ್ಟು ಗರಂ ಮಸಾಲ, 1/4 ಸ್ಪೂನಷ್ಟು ಅರಶಿನ ಪುಡಿ, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ. ಇವಾಗ ನಾನು ಈ ಮಸಾಲೆ ಎಲ್ಲ ಇದರಲ್ಲಿ ಸೇರಿಸಿ ನಾನು ಆಲ್ರೆಡಿ ಮಿಕ್ಸ್ ಮಾಡ್ಕೊಂಬಿಟ್ಟಿದ್ದೀನಿ. ಇವಾಗ ಇದಕ್ಕೆ ನಾನು ಬರೀ ಪುದೀನ ಮತ್ತು ಕೊತ್ತಂಬರಿ ಮಾತ್ರ ಸೇರಿಸ್ಕೋಬೇಕು. ನಾನು ಇಲ್ಲಿ ನಿಮಗೆ ತೋರಿಸೋದಕ್ಕೋಸ್ಕರ ನಾನು ಇದನ್ನೆಲ್ಲ ಹೇಳ್ತಾ ಇದ್ದೀನಿ. ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನಾನು ತೋರಿಸಿದ ಅಷ್ಟು ಮಸಾಲೆನ ನಾನು ಇದಕ್ಕೆ ಹಾಕಿ ಆಲ್ರೆಡಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಪುದೀನ ಕೊತ್ತಂಬರಿ ಮಾತ್ರ ಹಾಕಬೇಕಿತ್ತಷ್ಟೇ. ಇವಾಗ ಇದನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಸಣ್ಣ ಕಟ್ ಮಾಡಿರೋ ಈರುಳ್ಳಿ ಹಾಕೋಬೇಕು. ನೆನಪಿರಲಿ, ಈ ಕಡಲೆನ ಉರ್ಗಡಲೆನ ನಾವು ಪುಡಿ ಮಾಡಿ ಸೇರಿಸ್ಕೊಂಡು ಕಲಸ್ಕೋಬೇಕು. ಇದಕ್ಕೆ ಇದಕ್ಕೆ ಒಂದೇ ಒಂದು ಚಿಕ್ಕ ಈರುಳ್ಳಿನ ಸಣ್ಣದ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಹಾಕ್ಕೊಂಡಿದ್ದೀನಿ, ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಕೈಮಾದು ಮಸಾಲೆ ಎಲ್ಲ ಸೇರಿಸೋವಾಗ ವಿಡಿಯೋ ಆನ್ ಮಾಡ್ಕೊಂಡಿದ್ದೀನಿ ಅಂದ್ಕೊಂಡು ಮಿಕ್ಸ್ ಮಾಡಿಬಿಟ್ಟಿದ್ದೀನಿ. ನೋಡಿದ್ರೆ ವಿಡಿಯೋ ಆನೇ ಆಗಿಲ್ಲ, ಸಾರಿ, ಅದು ಮಸಾಲೆ ಆ್ಯಡ್ ಮಾಡಿದ್ದೆಲ್ಲ ಸ್ಲಿಪ್ ಆಗಿದೆ. ಅದಕ್ಕೆ ನಾನು ಮತ್ತೆ ಇನ್ನೊಂದು ಸಾರಿ ಮಸಾಲೆ ಎಲ್ಲ ಏನೇನು ಹಾಕಬೇಕು ಅಂತ ಹೇಳಿ ತೋರಿಸಿದೆ. ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಕೈಮಾ ವಡೆಗೆ ರೆಡಿ ಆಯಿತು. ಇದು ನಾನು ತೋರಿಸಿದ ಮಸಾಲೆ ಎಲ್ಲ ಸೇರಿಸ್ಕೊಂಡು ಹಾಕ್ಕೊಳ್ಳಿ, ಉರ್ಗಡಲೆ ಮಾತ್ರ ಪುಡಿ ಮಾಡಿ ಹಾಕ್ಕೊಳ್ಳಿ. 1 ಮೊಟ್ಟೆ ಸಾಕಾಗುತ್ತೆ 1/2 kg ಕೈಮಾಗೆ. ಇವಾಗ ಕೈಮಾ ರೆಡಿ ಆಯಿತು, ಇದನ್ನು ಎಣ್ಣೆಲಿ ಫ್ರೈ ಮಾಡ್ಕೋಬೇಕು ನಾವು. ಇವಾಗ ನೋಡಿ, ಎಣ್ಣೆ ಕಾಯ್ದಿದೆ. ನಾನಿಲ್ಲಿ ಕೈಮಾ ವಡೆ ಮಿಕ್ಸ್ ಮಾಡ್ಕೊಂಡಿದ್ನಲ್ಲ, ಇದನ್ನು ಎಣ್ಣೆಲಿ ಫ್ರೈ ಮಾಡ್ಕೊಳ್ತೀನಿ. ನೋಡಿ, ಒಂದು ಸ್ವಲ್ಪ ಕೈಮಾನ ಈ ಥರ ವಡೆ ಥರ ತಟ್ಕೋಬೇಕು. ನೀವಿಲ್ಲಿ ಕಡಲೆ ಉರ್ಗಡಲೆ ಹಾಕಲಿಲ್ಲ, ಮೊಟ್ಟೆ ಹಾಕಲಿಲ್ಲ ಅಂದರೆ ನಿಮ್ಗೇನಾಗುತ್ತೆ, ಎಣ್ಣೆಗೆ ಹಾಕಿದ ತಕ್ಷಣ ಬಿಟ್ಕೊಂಡ್ಬಿಡುತ್ತೆ. ನೋಡಿ, ಇವಾಗ ಈ ಥರ ತಟ್ಕೊಂಡು ಎಣ್ಣೆಗೆ ಹಾಕ್ಕೊಳ್ಳೋಣ. ಸ್ವಲ್ಪ ತೆಳ್ಳಗೆ ತಟ್ಕೊಳ್ಳಿ ಇದನ್ನ, ಯಾಕೆಂದರೆ ಮಟನ್ ಕೈಮಾ ಅಲ್ವಾ, ಬೇಯಬೇಕಲ್ವಾ, ಇದು ತುಂಬ ದಪ್ಪ ದಪ್ಪ ಹಾಕ್ಬಿಟ್ರೆ ಬೇಯಲ್ಲ ಅದು. ನೋಡಿ, ಇವಾಗ ನಾನು ಬೆಂದಿರೋ ತೆಗೆದಿಟ್ಕೊಂಬಿಡ್ತೀನಿ. ಒಂದು ರೆಡಿಯಾಗಿದೆ, ಫಸ್ಟ್ ಹಾಕಿದ್ದು. ಮತ್ತು ಫ್ಲೇಮ್ ಅಷ್ಟೇ, ಇದು ಮೀಡಿಯಮಲ್ಲಿ ಇರಬೇಕು. ನೀವು ತುಂಬ ಹೈಯಲ್ಲಿ ಇಟ್ಬಿಟ್ರೆ ಬೇಗ ಕಪ್ಪಾಗ್ಬಿಡುತ್ತೆ. ಇನ್ನೊಂದು ಟ್ರಿಪ್ ಹಾಕ್ಕೊಳ್ಳೋಣ. ಆ್ಯಕ್ಚುಲಾಗಿ ತುಂಬ ಜನಕ್ಕೆ ಕೈಮಾ ಮಾಡೋಕ್ಕೆ, ಕೈಮಾ ಸಾರಾಗಲಿ, ವಡೆ ಮಾಡೋಕ್ಕೆ ಬರೋಲ್ಲ. ಅದು ತುಂಬ ಈಸಿ. ಇದು ಏನು ಅಂದರೆ, 1/2 kg ಕೈಮಾಗೆ 1/4 ಟೇಬಲ್ಸ್ಪೂನಷ್ಟು ಕಡಲೆ ಉರ್ಗಡಲೆ ಪುಡಿ ಹಾಕ್ಕೋಬೇಕು. 1 ಮೊಟ್ಟೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡೋದ್ರಲ್ಲೇ ಇರೋದು ಇದು. ಮಿಕ್ಸ್ ಮಾಡಿಕೊಂಡು ಕೈಮಾ ಮತ್ತು ಸಣ್ಣದಾಗ ಅವ್ರು ಒಡೆದಿಲ್ಲ ಅಂದರೆ, ಸ್ವಲ್ಪ ದಪ್ಪ ದಪ್ಪ ಏನಾದರೂ ಇತ್ತು ಅಂದ್ರೂ ಬಿಟ್ಕೊಂಡ್ಬಿಡುತ್ತೆ. ಕೈಮಾ ಚೆನ್ನಾಗಿ ನುಣ್ಣಗಾಗಬೇಕು. ಹಂಗೇನೋ ತುಂಬ ತರಿ ತರಿ ತುಂಬ ದಪ್ಪ ದಪ್ಪ ಪೀಸ್ ಇತ್ತು ಅಂದರೆ, ನೀವು ಒಂದ್ಸರಿ ಮಿಕ್ಸಿಲಿ ಹಾಕ್ಕೊಂಡು ಒಂದು ಸುತ್ತ ಆಡಿಸ್ಕೊಂಡ್ಬಿಟ್ರೆ ಸರಿ ಹೋಗುತ್ತೆ. ನನಗೂ ಮದುವೆಗೆ ಮುಂಚೆ ನಮ್ಮ ತಾಯಿ ಮನೇಲೆಲ್ಲ ಕೈಮಾ ಅಷ್ಟು ಮಾಡ್ತಿರ್ಲಿಲ್ಲ, ನನಗೂ ಅಷ್ಟು ಅಭ್ಯಾಸ ಇಲ್ಲ ಇದು. ಅಲ್ಲಿ ಇವು ನಮ್ಮ ಹಸ್ಬೆಂಡ್ ಮನೆಗೆ ಬಂದಮೇಲೆ ಇಲ್ಲಿ ಕೈಮಾನೆ ಜಾಸ್ತಿ ಮಾಡ್ತಾ ಇದ್ದಿದ್ದು, ಹಾಗಾಗಿ ನಾನು 1-2 ಸರಿ ನೋಡಿ ನಮ್ಮ ಅತ್ತೆ ಮಾಡೋದನ್ನ ಕಲ್ತ್ಕೊಂಡೆ. ನಾನು ಕೈಮಾ ಸಾರು ಮಾಡೋದನ್ನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ನನ್ನ ಚಾನಲಲ್ಲಿ ಆ ವಿಡಿಯೋ ಚೆಕ್ ಮಾಡ್ಕೋಬೋದು ನೀವು. ನೋಡಿ, ಇನ್ನೊಂದು ಟ್ರಿಪ್ಪು ರೆಡಿ ಆಯಿತು, ತೆಗೆದಿಟ್ಕೊಂಬಿಡ್ತೀನಿ. ವಡೆ ರೆಡಿ ಆಯಿತು, ಕೈಮಾ ವಡೆ ತುಂಬ ಟೇಸ್ಟಿಯಾಗಿರುತ್ತೆ. 1-2 ತಿಂದರೆ ಸಾಕಾಗಲ್ಲ, ಇದು ಜಾಸ್ತಿ ತಿನ್ನಬೇಕು ಅಂತಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಕೈಮಾ ವಡೆ ಮಾಡೋದು ತುಂಬ ರುಚಿಯಾಗಿ ಬಂದಿದೆ, ತುಂಬ ಟೇಸ್ಟಿಯಾಗೂ ಇರುತ್ತೆ. ಇದು ಎಲ್ಲರೂ ಇಷ್ಟಪಟ್ಟು ತಿನ್ನೋಂಥ ರೆಸಿಪಿ ಇದು. ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಹೊಸ ಹೊಸ ರೆಸಿಪೀಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ, ಅಲ್ಲಿವರೆಗೂ ಟೇಕ್ ಕೇರ್, ಥ್ಯಾಂಕ್ ಯು.